ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ ನಾನು ಸ್ಯಾರಿಗೆ ಹಾಕಿ ತೋರಿಸ್ತಾಯಿದ್ದೀನಿ. ತುಂಬ ಈಸಿ ಡಿಸೈನು, ಒಂದೇ ಸ್ಟೆಪ್ಪಲ್ಲಿ ಕಡಿಮೆ ಬೀಡ್ ಬಳಸಿ ತುಂಬ ಈಸಿಯಾಗಿ ಸ್ಯಾರಿ ಕುಚ್ಚನ್ನ ಹಾಕ್ಕೊಡ್ಬೋದು. ಸ್ಯಾರಿ ಬಂದು ಆರೆಂಜು ಮತ್ತು ಪಿಂಕ್ ಕಾಂಬಿನೇಷನ್ ಇದೆ. ಪೂರ್ತಿ ಕಲ್ಲರು ಅಂದರೆ ಸ್ಯಾರಿ ಪೂರ್ತಿ ಒಂದೇ ಕಲ್ಲರ್ ಇದೆ, ಪಲ್ಲು ಮತ್ತು ಬಾರ್ಡರ್ ಮಾತ್ರ ಚೇಂಜ್ ಇದೆ, ಈ ರೀತಿ ಪಿಂಕ್ ಕಲ್ಲರ್ ಇದೆ. ಇಲ್ಲಿ ನಿಡಲ್ ಬಂದು 10 ತೊಗೊಂಡಿದ್ದೀನಿ, 11 ಆದರೂ ನಡೆಯುತ್ತೆ. ಇಲ್ಲಿ ನಾನು ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ, ಯಾಕೆಂದರೆ ಈ ಸ್ಯಾರಿ ಪೂರ್ತಿ ಆರೆಂಜ್ ಜಾಸ್ತಿನೇ ಇದೆ, ಪಿಂಕು ಸ್ವಲ್ಪ ಬಾರ್ಡರು ಮತ್ತು ಪಲ್ಲುನಲ್ಲಿ ಮಾತ್ರ ಇದೆ, ಅದಕ್ಕೋಸ್ಕರ ಅದನ್ನೇ ತೊಗೊಂಡಿದ್ದೀನಿ. 6 ಎಳೆದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ನಾನು ಇದನ್ನು ಸ್ಯಾರಿ ಪಲ್ಲುನ ರೈಟ್ ಸೈಡಲ್ಲಿ ಇಟ್ಕೊಂಡು ಒಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಅಥವಾ ಲಾಕ್ ಮಾಡ್ಕೊಳ್ತಾಯಿನಿ. ಸೊ ಇನ್ನೊಂದು ಸಲನೂ ಕೂಡ ನಾನು ಲಾಕ್ ಮಾಡ್ಕೊಳ್ತೀನಿ, ಸೆಕ್ಯೂರ್ ಆಗಿರುತ್ತೆ ಅಂತಷ್ಟೇ. 2 ಟೈಮ್ಸ್ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ 2 ಸಲ ಲಾಕ್ ಮಾಡಿಕೊಂಡು ಇವಾಗ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಸ್ಟಾರ್ಟಿಂಗೇ ಕುಚ್ಚು ಬರೋ ಹಾಗೆ ಮಾಡ್ಕೊಳ್ತಾಯಿನಿ. ಸೊ ಬೀಡ್ ಆದಮೇಲೆ ಕುಚ್ಚು ಬರೋ ಹಾಗೆ ಚೈನ್ಗಳನ್ನು ಕೂಡ ಹಾಕ್ಕೊಳ್ತೀನಿ. ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಸ್ಮಾಲ್ ಸೈಜ್ ಬೀಡು, ಏನು 3 mm ಬೀಡ್ ಇರುತ್ತಲ್ವಾ, ಅದನ್ನು ಬಳಸ್ತಾಯಿನಿ. ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ನ ಲಾಕ್ ಮಾಡ್ಕೊಳ್ಬೇಕು. ಬೀಡ್ನ ಲಾಕ್ ಮಾಡಿ ನಂತರ ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ. 1, 2, 3, 4, 5 5 ಚೈನನ್ನು ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಬಟ್ಟೆಗೆ ಒಂದ್ಸಲ ಸಿಂಗಲ್ ಕ್ರೋಷ ಅಥವಾ ಲಾಕ್, ಇಲ್ಲಿ ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ, ಲಾಕ್ ಅಂದರೂ ಕೂಡ ಒಂದೇ. ಸೊ ಬಟ್ಟೆಗೆ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತಾಯಿನಿ. ನಾನು ಸ್ಟಾರ್ಟಿಂಗೆ ಕುಚ್ಚು ಬರೋ ಹಾಗೆ ಮಾಡ್ಕೊಳ್ತಿರೋದ್ರಿಂದ ಒಂದು ಬೀಡ್ನ ಇನ್ಸರ್ಟ್ ಮಾಡಿ 5 chain ಹಾಕ್ಕೊಂಡು ನಾನು ಇಲ್ಲಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತಾಯಿನಿ. ಸೊ ಕುಚ್ಚು ಮಧ್ಯದಲ್ಲಿರುತ್ತೆ, 2 ಸೈಡು ಒಂದೊಂದು ಬೀಡ್ ಬರುತ್ತೆ ಅಷ್ಟೇ. ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ನ ಲಾಕ್ ಮಾಡಿಕೊಂಡು ಅದು ಕೂಡ ಬಟ್ಟೆಗೆ ಸಿಂಗಲ್ ಕ್ರೋಷ ಅಥವಾ ಲಾಕ್. ಫ್ರೆಂಡ್ಸ್, ತುಂಬ ಈಸಿ ಡಿಸೈನು, ಇದೊಂದು ಸಿಂಪಲ್ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು, ಆದರೆ ಜಾಸ್ತಿ ಬೀಡ್ನ ಯೂಸ್ ಮಾಡ್ತಾ ಇಲ್ಲ. ಸೊ ಇವಾಗ ನಾನು 1, 2 2 ಚೈನನ್ನು ಹಾಕ್ಕೊಳ್ತೀನಿ ಬೀಡ್ ಆದಮೇಲೆ, ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್. ಮತ್ತೆ 2 ಚೈನ್ನ ಹಾಕ್ಕೊಳ್ತೀನಿ, ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ. 1, 2, 3, 4, 5, 6, 7 ಇನ್ನೊಂದು ಚೈನ್ನ ಹಾಕ್ಕೊಳ್ತೀನಿ. ಒಟ್ಟು 8 ಚೈನ್ಗಳನ್ನ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಈ ರೀತಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಬೇಕು. ಒಂದೆರಡು ಚೈನಷ್ಟು ಒಳಗಡೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಅದು ಇಲ್ಲಿಗೆ ಬಂದಿದೆ ನೋಡಿ, ಇಲ್ಲಿ 2 ಚೈನಷ್ಟು ಒಳಗಡೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಇವಾಗ ಮತ್ತೆ 2 ಚೈನ್ನ ಹಾಕ್ಕೊಳ್ತೀನಿ, ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಬಟ್ಟೆಗೊಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಬಟ್ಟೆಗೊಂದ್ಸಲ ಲಾಕ್ ಮಾಡಿಕೊಂಡು ಈ 8 ಚೈನ್ ಗ್ಯಾಪಲ್ಲಿ ನಮಗೆ ಆರ್ಚ್ ಬರುತ್ತೆ. ಸೊ ಸ್ಟಾರ್ಟಿಂಗು ಕುಚ್ಚಿಗೋಸ್ಕರ 5 chain ಹಾಕ್ಕೊಂಡಿದ್ದೀನಿ, ನಂತರ 2 ಚೈನ 2 ಸಲ ಹಾಕ್ಕೊಂಡಿದ್ದೀನಿ, ನಂತರ 8 ಚೈನ್ ಹಾಕಿ, ನಂತರ 2 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಬಟ್ಟೆನ ಈ ರೀತಿ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಳ್ತಿದ್ದೀನಿ. ಈ ರೀತಿ ಬಟ್ಟೆನ ತಿರುಗಿಸ್ಕೊಂಡು ನಾನಿವಾಗ ಅಲ್ಲಿಂದನೇ ಡಬಲ್ ಕ್ರೋಷೆ ಕಮಾನ ಮಾಡ್ತಿದ್ದೀನಿ. ನಿಡಲ್ ಮೇಲೆ ಥ್ರೆಡ್ನ ಸುತ್ತಕೊಳ್ಬೇಕು, ಒಂದ್ಸಲ ಥ್ರೆಡ್ನ ಸುತ್ತಕೊಂಡು ಏನು 8 ಚೈನ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ನ ತಂದು 2ರಿಂದ 1 ಮತ್ತೆರಡು ಲುಪ್ಪಿಂದ 1 ಮಾಡ್ಕೊಳ್ಬೇಕು. ಒಂದು ಕಂಬ ಆಯಿತು, ಮತ್ತೆ ಥ್ರೆಡ್ನ ಸುತ್ತಕೊಳ್ತೀನಿ ಸೇಮ್ ಪ್ಲೇಸ್, ಅಲ್ಲಿಗೆ ಹೋಗಿ ಥ್ರೆಡ್ನ ತಂದು 2ರಿಂದ 1 ಮತ್ತೆರಡು ಲುಪ್ಪಿಂದ 1, 2 ಕಂಬ ಆಯಿತು. ಫ್ರೆಂಡ್ಸ್, ಇಲ್ಲಿ ನಾನು ಡಬಲ್ ಕ್ರೋಷೆ ಕಂಬಗಳನ್ನ ಫಿಲ್ ಮಾಡ್ಕೊಳ್ತಾಯಿನಿ. ಸೊ 8 ಚೈನ್ ಗ್ಯಾಪಲ್ಲಿ ಎಷ್ಟು ಕಂಬಗಳು ಬರುತ್ತೆ ಅಷ್ಟು ನೀಟಾಗಿ ಸ್ಟಾರ್ಟಿಂಗ್ ಆರ್ಚರಿ ನೋಡ್ಕೊಳ್ಬೇಕು ಎಷ್ಟು ಕಂಬಗಳು ಬರುತ್ತೆ ಅಂತ. ಸೊ ನಾನು ಡಬಲ್ ಕೃಷಿ ಕಂಬಗಳನ್ನ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಡಬಲ್ ಕೃಷಿ ಕಂಬಗಳು ಈ ರೀತಿಯಾಗಿ ಒಟ್ಟು 13 ಕಂಬಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಎಷ್ಟು ಕಂಬಗಳು ಬರುತ್ತೋ ಅಷ್ಟೇ ಕಂಬಗಳ ಪ್ರತಿಯೊಂದಕ್ಕೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನಂತರ ಇಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿದ್ದೀವಲ್ಲ, ಆ ಲಾಕ್ ಮೇಲೆ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾಯಿನಿ. ಈ ರೀತಿ ಲಾಕ್ ಆದಮೇಲೆ ಮತ್ತೆ ನಾನು 2 ಚೈನ್ ಹಾಕ್ಕೊಳ್ತೀನಿ,
1 2 ಬೀಡ್ ಲಾಕ್ ಇರುತ್ತಲ್ವಾ, ರೈಟ್ ಸೈಡಿಂದ ಬೀಡ್ ಲಾಕ್ ಇರುತ್ತೆ ಟೂ ಚೈನ್ ಹಾಕೊಳ್ಳೋಕ್ಕಿಂತ ಮುಂಚಿತವಾಗಿ. ಸೊ ಅಲ್ಲೊಂದ್ಸಲ ಲಾಕ್, ಇವಾಗ ಬಟ್ಟೆನ ಸೀದಾ ಮಾಡ್ಕೊಳ್ಬೇಕು. ಬಟ್ಟೆನ ಸೀದಾ ಮಾಡಿಕೊಂಡು ನಾನು ಅಲ್ಲಿಂದನೇ ಥ್ರೆಡ್ನ ಸುತ್ತಕೊಳ್ತೀನಿ. ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಬೇಕು. ನಂತರ ಪ್ರತಿಯೊಂದು ಕಂಬದ ಮೇಲೂ ನಮಗೆ ಹೋಲ್ಗಳು ಕಾಣಿಸ್ತಿದೆ. ಅಂದರೆ ಬ್ಯಾಕ್ ಸೈಡಿಂದ ಕಂಬನ ಮಾಡಿರೋದ್ರಿಂದ ರೈಟ್ ಸೈಡಿಂದ ತುಂಬಾ ಚೆನ್ನಾಗಿ ಕಂಬಗಳು ಕಾಣಿಸ್ತಿದೆ ನೋಡಿ. ಇಲ್ಲಿ ಮೊದಲನೇ ಕಂಬದ ಹೋಲಿಗೆ ನಾನು ನಿಡಲ್ನ ಹಾಕಿ ದಾರನ ತಂದು ಎರಡರಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಕಂಬನ ಮಾಡ್ಕೊಳ್ತೀನಿ. ಕಂಬ ಆದಮೇಲೆ ತ್ರೀ ಚೈನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಇದು ಆಲ್ರೆಡಿ ನಿಮ್ಗೆ ಗೊತ್ತಿರೋ ಡಿಸೈನೇ. ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಷ್ಟೇ. ತ್ರೀ ಚೈನ್ ಹಾಕಿ ಅದೇ ಕಂಬದೊಳಗಡೆ ನಾನು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಒಂದು ಲಾಕ್ ಮಾಡಿಕೊಂಡ್ರೆ ಅದೊಂದು ಪಿಕೌಟ್ ಆಗುತ್ತೆ. ಸೊ ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಹೋಲ್ ಇದೆಯಲ್ವಾ ಅಲ್ಲಿ ಹೋಗಿ ಥ್ರೆಡ್ನ ಮೇಲೆ ತರಬೇಕು. ಎರಡರಿಂದ ಒಂದು ಮಾಡ್ಕೊಳ್ಬೇಕು, ಮತ್ತೆರಡು ಲುಪ್ಪಿಂದ ಒಂದು ಮಾಡ್ಕೊಳ್ಬೇಕು. 1 2 3 ತ್ರೀ ಚೈನ ಹಾಕ್ಕೊಳ್ಬೇಕು, ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಪಿಕೌಟ್ಗಳು ಬರುತ್ತೆ. ಫ್ರೆಂಡ್ಸ್, ಇದನ್ನು ನಾವು ಎರಡು ಸ್ಟೆಪ್ಪಲ್ಲಿ ಮಾಡೋದನ್ನ ಒಂದೇ ಸ್ಟೆಪ್ಪಲ್ಲಿ ಮಾಡ್ತಾ ಇರೋದು ಅಷ್ಟೇ. ಇದರಲ್ಲಿ ನಮಗೆ ಟೈಮು ಕೂಡ ಸೇವ್ ಆಗುತ್ತೆ. ಒಂದು ಸಿಂಪಲ್ ಆರ್ಚು ಕೂಡ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ದೊಡ್ಡ ಆರ್ಚೆ ಅಂತಲೇ ಹೇಳ್ಬೋದು. ನಂತರ ತ್ರೀ ಚೈನ್, ಅದೇ ಕಂಬದೊಳಗಡೆ ಲಾಕ್. ಈ ರೀತಿಯಾಗಿ ಪಿಕೌಟ್ಗಳು ಬರ್ತಾ ಹೋಗುತ್ತೆ. ನಿಡಲ್ ಮೇಲೆ ದಾರನ ಸುತ್ತಕೊಳ್ಬೇಕು. ನೆಕ್ಸ್ಟ್ ಕಂಬದ ಹೋಲಿಗೆ ಹೋಗಿ ದಾರನ ತಂದು ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಕಂಬನ ಮಾಡಿ ತ್ರೀ ಚೈನ್, 1 2 3 ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡಬೇಕು ನೋಡಿ. ಇಲ್ಲಿ ಈ ರೀತಿಯಾಗಿ ಪಿಕೌಟ್ಗಳನ್ನ ಫಿಲ್ ಮಾಡ್ಕೊಳ್ಬೇಕು. ತುಂಬಾ ಈಸಿ, ಬಿಗಿನರ್ಸು ಕೂಡ ಇದನ್ನು ಹಾಕ್ಕೊಳ್ಬೋದು. ಒಂದೇ ಸ್ಟೆಪ್ಪಲ್ಲೇ ಕಂಬನ ಮಾಡಬೇಕು, ತ್ರೀ ಚೈನ ಹಾಕ್ಕೊಳ್ಬೇಕು, ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡ್ಕೊಳ್ಬೇಕು. ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ಪಿಕೌಟ್ಗಳು ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. 13 ಪಿಕೌಟ್ಗಳು ಬಂದಿದೆ ಇಲ್ಲಿ. ಜಾಸ್ತಿ ಬೀಡ್ನು ಕೂಡ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ನಿಮಗೆ ಬೀಡ್ ಬೇಕು ಅನ್ನೋದಾದರೆ ಪಿಕೌಟ್ ಮಧ್ಯದಲ್ಲಿ ಒಂದು ಬೀಡ್ ಬರೋ ಹಾಗೆ ಹಾಕ್ಕೊಡ್ಬೋದು, ಒಂದು ಬ್ರೈಡಲ್ ಡಿಸೈನು ಕೂಡ ಆಗುತ್ತೆ. ನಂತರ ಟೂ ಚೈನ್ ಲಾಕ್ ಮಾಡಿರ್ತೀವಲ್ಲ, ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಷ ಕಂಬನ ಮಾಡಿ ನಂತರ ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು. ಆವಾಗ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಇಟ್ಕೊಂಡು ಬಟ್ಟೆಗೊಂದ್ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡ್ರೆ ನಮಗೆ ಒಂದು ಆರ್ಚ್ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಆರ್ಚ್ ಬರುತ್ತೆ. 13 ಕಂಬಗಳಿಗೆ 13 ಪಿಕೌಟ್ಗಳನ್ನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಜಾಸ್ತಿ ಬೀಡು ಯಾರಿಗೆ ಇಷ್ಟ ಇಲ್ಲ ಅವರು ಈ ಡಿಸೈನ್ನ ಟ್ರೈ ಮಾಡ್ಬೋದು. ನಂತರ ಒಂದು ಬೀಡನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ. ಸೊ ಕುಚ್ಚು ಮಧ್ಯದಲ್ಲಿ ಬರುತ್ತೆ, ಎರಡು ಸೈಡ್ ಬೀಡ್ ಬರೋ ಹಾಗೆ ನಾನಿಲ್ಲಿ ಮಾಡ್ಕೊಳ್ತಿರೋದು. ಒಂದು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಆದಮೇಲೆ ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ 5 ಚೈನ್. ಸೊ ಕುಚ್ಚಿಗೋಸ್ಕರ ನಾನಿಲ್ಲಿ 5 ಚೈನ್ ಹಾಕ್ಕೊಂಡಿರೋದಲ್ವ ಸ್ಟಾರ್ಟಿಂಗು, ಅಷ್ಟನ್ನೇ ಕಂಟಿನ್ಯೂ ಮಾಡ್ಕೊಳ್ತೀನಿ. ಅಲ್ಲಿಂದನೇ 5 ಚೈನ್ ಹಾಕ್ಕೊಳ್ಬೇಕು. ಈ ರೀತಿಯಾಗಿ 5 ಚೈನ್ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಬಟ್ಟೆಗೆ ಲಾಕ್ ಮಾಡಿ ಇಲ್ಲೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಸೊ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಿ ನಂತರ 2 ಚೈನ್ ಹಾಕ್ಕೊಳ್ತೀನಿ. 1 2 ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್, ಮತ್ತೆ 2 ಚೈನ್ ಬಟ್ಟೆಗೆ ಲಾಕ್.
ಸೊ ಇವಾಗ ನಾನು 8 ಚೈನ್ಗಳನ್ನ ಹಾಕ್ಕೊಳ್ತೀನಿ. ಎರಡು ಸಲ 2-2 ಚೈನ್ನ ಹಾಕಿ 8 ಚೈನ್ಗಳನ್ನ ಹಾಕ್ಕೊಳ್ಬೇಕು. ಆರ್ಚ್ ಮಾಡೋದಕ್ಕೆ ನಮಗೆ 8 ಚೈನ್ ಬೇಕು. ಮಧ್ಯದಲ್ಲಿ ಕುಚ್ಚ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ. ಸೊ 1, 2, 3, 4, 5, 6, 7, 8 8 ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ. ಅದನ್ನು ಒಂದು 2 ಚೈನಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು 2 ಚೈನಷ್ಟು ಒಳಗಡೆ ಲಾಕ್ ಮಾಡಿಕೊಂಡ್ರೆ ನಮಗೆ ಆರ್ಚ್ ಮಾಡೋದಕ್ಕೆ ಸಾಕಾಗುತ್ತೆ. ಸೊ ಈ ರೀತಿಯಾಗಿ ಆರ್ಚ್ ಮಾಡ್ಕೊಳ್ಳೋದಕ್ಕೆ ನಮಗೆ 8 ಚೈನ ಲಾಕ್ ಮಾಡ್ಕೊಳ್ಬೇಕು. ನಂತರ ಮತ್ತೆ ಒಂದು 2 ಚೈನ ಹಾಕ್ಕೊಳ್ತೀನಿ. ಅದು ಕೂಡ ಎಲೆಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು. 2 ಚೈನ ಹಾಕಿ ಲಾಕ್ ಮಾಡಿದಾದಮೇಲೆ ಬಟ್ಟೆನ ತಿರುಗಿಸ್ಕೊಂಡು ನಾನು ಅಲ್ಲಿಂದನೇ ಮತ್ತೆ ಥ್ರೆಡ್ನ ಸುತ್ತಕೊಳ್ತೀನಿ ನಿಡಲ್ ಮೇಲೆ. ನಾನು ಇಲ್ಲಿ ಬ್ಯಾಕ್ ಸೈಡಿಂದ ಡಬಲ್ ಕ್ರೋಷೆ ಕಂಬನ ಮಾಡ್ತಿರೋದು. ನಿಡಲ್ ಮೇಲೆ 3 ಲೂಪ್ ಇರುತ್ತಲ್ವ, 2ರಿಂದ 1 ಮಾಡ್ಕೊಳ್ತೀನಿ, ಮತ್ತೆ 2 ಲೂಪಿಂದ 1 ಮಾಡ್ಕೊಳ್ತೀನಿ. ಡಬಲ್ ಕ್ರೋಷೆ ಕಂಬನ ಮಾಡ್ತೀನಿ, ಮತ್ತೆ ಥ್ರೆಡ್ನ ಸುತ್ತಕೊಳ್ತೀನಿ. ಅದೇ 8 ಚೈನ್ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು 2ರಿಂದ 1 ಮಾಡ್ಕೊಳ್ತೀನಿ, ಮತ್ತೆ 2ರಿಂದ 1 ಮಾಡ್ಕೊಳ್ತೀನಿ. ಈ ರೀತಿ ಡಬಲ್ ಕ್ರೋಷೆ ಕಂಬಗಳನ್ನ ಸ್ಟಾರ್ಟಿಂಗು ನಾವು ಎಷ್ಟು ಮಾಡ್ಕೊಂಡಿದ್ದೋ ಅಷ್ಟೇ ಇಲ್ಲೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ನಾನು 13 ಕಂಬಗಳನ್ನ ಮಾಡ್ಕೊಂಡಿದ್ದೆ, ಇಲ್ಲೂ ಕೂಡ 13 ಕಂಬಗಳು ಬರೋ ಹಾಗೆ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು, ಇಲ್ಲೂ ಕೂಡ 13 ಕಂಬಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬಂದಿದೆ. ನಂತರ ನಾನು ಅದನ್ನು 2 ಚೈನ್ ಲಾಕ್ ಇರುತ್ತಲ್ವ ಅಲ್ಲೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಮತ್ತೆ 2 ಚೈನ್ನ ಹಾಕ್ಕೊಳ್ತೀನಿ, ಅದು ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಇವಾಗ ಬಟ್ಟೆನ ಸೀದಾ ಮಾಡ್ಕೊಳ್ಬೇಕು. ಬಟ್ಟೆನ ಸೀದಾ ಮಾಡಿಕೊಂಡು ನಾನು ಅಲ್ಲಿಂದನೇ ಡಬಲ್ ಕ್ರೋಷೆ ಕಂಬನ ಮಾಡಿ ಪಿಕೌಟ್ನ ಮಾಡ್ಕೊಳ್ತೀನಿ. ಥ್ರೆಡ್ನ ಸುತ್ತಕೊಳ್ಬೇಕು. ಮೊದಲನೇ ಕಂಬದ ಮೊದಲನೇ ಹೋಲು ನಮಗೆ ಅಲ್ಲಿ ಚೆನ್ನಾಗಿ ಕಂಬದ ಮೇಲೆ ಹೋಲ್ಗಳು ಕಾಣಿಸುತ್ತೆ, ಅಲ್ಲಿ ಡಬಲ್ ಕ್ರೋಷೆ ಕಂಬನ ಮಾಡಬೇಕು. ಕಂಬನ ಮಾಡಿ 3 ಚೈನ್, 1, 2, 3 ಅದೇ ಕಂಬದೊಳಗಡೆ ಅದನ್ನು ಲಾಕ್ ಮಾಡಿಕೊಂಡ್ರೆ ಒಂದು ಪಿಕೌಟ್ ಫಾರ್ಮ್ ಆಗುತ್ತೆ. ಮತ್ತೆ ಥ್ರೆಡ್ನ ಸುತ್ತಕೊಳ್ತೀನಿ. ನೆಕ್ಸ್ಟು ಹೋಲಿಗೆ ಹೋಗಿ ಥ್ರೆಡ್ನ ತಂದು 2ರಿಂದ 1, ಮತ್ತೆ 2 ಲೂಪಿಂದ 1. ಫ್ರೆಂಡ್ಸ್ ಇದು ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ ನೀವಿಲ್ಲಿ ಕಂಬ ಮಾಡಬೇಕಿದ್ರೆ ಬೀಡ್ನು ಕೂಡ ಹಾಕ್ಕೊಳ್ಬೋದು, ಅಥವಾ ಆರ್ಚ್ ಆದಮೇಲೆ ನೀವು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನು ಕೂಡ ಅಂಟಿಸ್ಕೊಳ್ಬೋದು. ನಿಮ್ಗೆ ಹೇಗೆ ಅನಿಸುತ್ತೆ ಆ ರೀತಿ ಡಿಸೈನ ಚೇಂಜಸ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಪೂರ್ತಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. ಒಟ್ಟು 13 ಕಂಬಗಳನ್ನ ಇಲ್ಲೂ ಕೂಡ ಫಿಲ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಂತರ ನಿಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಒಂದ್ಸಲ 2 ಚೈನ್ ಇರುತ್ತಲ್ವ ಅದರೊಳಗಡೆ ನಿಡಲ್ನ ಹಾಕಿ ಈ ರೀತಿ ದಾರನ ತಂದು ಒಂದು ಡಬಲ್ ಕ್ರಶ್ ಕಂಬನ ಮಾಡ್ಕೊಳ್ತೀನಿ. 2ರಿಂದ 1, ಮತ್ತೆ 2 ಲೂಪಿಂದ 1. ಅದು ನೀಟಾಗಿ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು, ಅವಾಗ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಸೊ ಇದೇ ರೀತಿಯಾಗಿ ಡಿಸೈನ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿ ನೀಟಾಗಿ ಫಿನಿಷಿಂಗ್ ಬರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಕಾಟನ್ ಸ್ಯಾರಿಗಳಿಗೆ ಅಂತಲ್ಲ ರೇಷ್ಮೆ ಸ್ಯಾರಿಗಳಿಗೂ ಕೂಡ ಟ್ರೈ ಮಾಡ್ಬೋದು. ನಾನು ಇದೇ ರೀತಿ ಕೊನೆಯವರೆಗೂ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನೋಡ್ತಿರ್ಬೋದು ಇಲ್ಲಿ ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ. ಲಾಸ್ಟಲ್ಲಿ ನನಗೆ ಕುಚ್ಚಿಗೆಂಡಾಗಿಲ್ಲ, ಆರ್ಚಿಗೆಂಡಾಗಿದೆ. ಆರ್ಚಿಗೆಂಡಾದರೂ ಪರವಾಗಿಲ್ಲ, ನೀಟಾಗಿ ಫಿನಿಷಿಂಗ್ ಬರುತ್ತೆ. ಸೊ ಸ್ವಲ್ಪ ದೂರ ಇರುವಾಗಲೂ ನೀವು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ನಿಮಗೆ ಕುಚ್ಚೆ ಬೇಕು ಅನ್ನೋರು ಕೊನೆಯಲ್ಲಿ ಲಾಸ್ಟಲ್ಲಿ ಎಕ್ಸ್ಟ್ರಾ ಒಂದು 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ನಮಗೆ ಕುಚ್ಚ ಕಟ್ಟಿದ್ರೆ ಈ ರೀತಿಯಾಗಿ ಡಿಸೈನ್ ಫಾರ್ಮ್ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ ಗ್ರ್ಯಾಂಡ್ ಬೇಕು ಅನ್ನೋದಾದರೆ ಬೀಡ್ನು ಕೂಡ ಇನ್ಸರ್ಟ್ ಮಾಡ್ಕೊಳ್ಬೋದು, ಅಥವಾ ಸ್ಟೋನ್ ಚೈನು ಬಾಲ್ ಚೈನು ಈ ರೀತಿಯಾಗಿ ಅಂಟಿಸ್ಕೊಳ್ಬೋದು. ನಾನಿಲ್ಲಿ 200 ಎಳೆದಾರನ ಕುಚ್ಚನ್ನು ಕಟ್ಟಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ರೀತಿಯಾಗಿ ಡಿಸೈನ್ ಫಾರ್ಮ್ ಆಗಿದೆ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು ನಾನು 350-450 ಚಾರ್ಜ್ ಮಾಡ್ತಿದ್ದೀನಿ. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು, ತುಂಬಾ ಈಸಿ ಡಿಸೈನು. ಇದರಲ್ಲಿ ನಮಗೆ ಟೈಮು ಕೂಡ ಸೇವ್ ಆಗುತ್ತೆ.
ಸ್ವಲ್ಪ ದೂರ ದೂರನೂ ಕೂಡ ಕುಚ್ಚು ಬರುತ್ತೆ. ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ ಅಂಟಿಸ್ಕೊಂಡ್ರಂತೂ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಸಿಂಪಲ್ ಕಾಟನ್ ಸ್ಯಾರಿಗಳಿಗಲ್ಲೇ ಅಂತಲ್ಲ, ರೇಷ್ಮೆ ಸ್ಯಾರಿಗಳಿಗೂ ಕೂಡ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನೀವೊಮ್ಮೆ ಟ್ರೈ ಮಾಡಿ. ತುಂಬ ಈಸಿ ಡಿಸೈನು, ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು, ತುಂಬಾ ಈಸಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.